ದಯವಿಟ್ಟು ಭಾಷಣ ಮಾಡ್ಲಿಕ್ಕೆ ಬಿಡಿ, ಭಾಷಣ ಭಾಷಣ ಮಾಡ್ಕೊಡಿ, ದಯವಿಟ್ಟು ಮಾತಾಡ್ಬೇಕಲ್ಲ. ನಮ್ಮ ನಾಯಕರು ನಾಯಕರು ಮಾತಾಡ್ಲಿಕ್ಕಿದ್ದಾರೆ, ನೆಚ್ಚಿನ ನಾಯಕರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ನನಗೆ ಮಾರ್ಗದರ್ಶಕರಿಂದ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗವತಂತ ಯು ಬಿ ಶೆಟ್ರೆ ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಂತ ಬಾಬು ಶೆಟ್ರೆ, ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವರ್ಷ ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಕೆಲವು ಗೊಂದಲದಿಂದ ಭಾರತೀಯ ಜನತಾ ಪಾರ್ಟಿ ಸೇರಿ ಅಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಈಗ ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ಕೇಳ್ಕೊಂಡಾಗ ಬರ್ತೇನೆ ಒಪ್ಪಿ ಇವತ್ತು ಬಂದಂತ ಶಂಕರ್ ಪೂಜಾರಿ ಅವರೇ, ಬಹಳ ವಿಶೇಷವಾಗಿ ತಾಲೂಕು ಪಂಚಾಯತ್ ನ ಸದಸ್ಯರಾದ ಸದಾಶಿವರೇ, ಎಪಿಎಂಸಿ ಅಧ್ಯಕ್ಷರಾದಂತ ಹಾಗೂ ನನಗೆ ಮಾರ್ಗದರ್ಶಕರಾದ ವೆಂಕಟ ಪೂಜಾರಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಭಾಗವಹಿಸಿದಂತ ಪಕ್ಷ ಸೇರ್ಪಡೆಗೊಂಡಂತ ದಸ್ತಗಿರಿ ಸಾಹೇಬ್ರೆ, ಮತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ಸಾಕಷ್ಟು ಬಾಬು ಹೆಗಡೆ ಮತ್ತು ಶಂಕರ್ ಪೂಜಾರಿ ಎಲ್ಲರ ಬೆಂಬಲಿಗರು, ಪಕ್ಷಕ್ಕೆ ಸೇರ್ಪಡೆಗೊಂಡಂತ ಎಲ್ಲ ಮುಖಂಡರುಗಳೇ, ಎರಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳೇ, ಎಂ ಎ ಕಪೂರ್ ಅವರೇ, ಭಾಗವಹಿಸಿದಂತ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುದಿಲ್ಲ, ನಮ್ಮ ನಾಯಕರು ಮಾತಾಡಬೇಕು ಇರುವುದರಿಂದ ಬಹಳಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಎಸ್ ಬಂಗಾರಪ್ಪನವರ ಮುಖ್ಯಮಂತ್ರಿ ಇದ್ದಾಗ ಬಂಗಾರಪ್ಪನ ಒಟ್ಟಿಗೆ ಡಿ ಕೆ ಶಿವಕುಮಾರ್ ಅವರ ಬಲಗೈಯಾಗಿ ಮಂತ್ರಿಯಾಗಿ ಒಬ್ಬ ಯುವ ನಾಯಕನಾಗಿ ಆವತ್ತು ಮಂತ್ರಿ ಆದಂತ ಸಂದರ್ಭದಲ್ಲಿ ನಾನು ಅವರ ಅನುಯಾಗಿ ಅವರೊಟ್ಟಿಗಿದ್ದೆ. ಆವತ್ತಿಂದ ಐವತ್ತು ದಿನಕ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ನಾನು ಯಾವುದೇ ಕೆಲಸ ತಕೊಂಡು ಹೋದ್ರು ಸಹ ಕಣ್ಣು ಮುಚ್ಚಿ ಸೈನ್ ಹಾಕಿ ನನಗೆ ಕೆಲಸ ಮಾಡಿಕೊಟ್ಟಂತ ಧೀಮಂತ ನಾಯಕ ಇದ್ರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬ್. ಅಂತ ಮುಖಂಡರು ಇವತ್ತು ಪಕ್ಷದ ಅಧ್ಯಕ್ಷರಾಗಿ ಆದ್ಮೇಲೆ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ಗೆ ಒಂದು ಶಕ್ತಿ ಕೊಡುವಂತ ಕೆಲಸವನ್ನ ಮಾಡಿದಂತ ಕೀರ್ತಿ ಅದು ಡಿ ಕೆ ಶಿವಕುಮಾರ್ಗೆ ಸಲ್ತದೆ. ಕಾರ್ಯಕರ್ತರಿಗೆ ಒಂದು ವಿಶ್ವಾಸ ಬರುವ ರೀತಿಯಲ್ಲಿ ಅವರು ಪಕ್ಷವನ್ನ ಕಟ್ಟಿದ್ದಾರೆ. ಆದ್ರಿಂದ ಅವರ ನಾಯಕತ್ವದಲ್ಲಿ ಇವತ್ತು ಈ ಭಾಗದಲ್ಲಿ ಈ ಸಭೆಯನ್ನು ಇವತ್ತು ಏನು ಅವರು ಬರ್ತಾರೆ ಅಂತ ಹೇಳಿದಾಗ ಇನ್ನೂ ಸಾಕಷ್ಟು ಜನ ರೆಡಿ ಆಗಿದ್ದಾರೆ, ಬರ್ತೇವೆ ಅಂತ ಹೇಳಿದ್ದಾರೆ. ಆದ್ರೂ ಸಹ ನಾನು ಇವತ್ತು ಇಷ್ಟಕ್ಕೆ ಸಾಕು, ನಮ್ಮ ಕಾರ್ಯಕರ್ತರು ತಾವು ವಾರ್ಡ್ ಅನ್ನು ಬಿಟ್ಟು ಬರಬಾರ್ದು, ಅಲ್ಲೇ ಇರಬೇಕನ್ನುವ ದೃಷ್ಟಿಕೋನದಲ್ಲಿ ಅವರೆಲ್ಲ ವಾರ್ಡ್ ಅಲ್ಲಿ ಇವತ್ತು ಕೆಲಸ ಮಾಡಬೇಕನ್ನುವ ವಿನಂತಿಯನ್ನ ಮಾಡ್ಕೊಂಡಿದ್ದೇನೆ. ತಮ್ಗೆ ಗೊತ್ತಿದೆ ಆರು ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ, ಎರಡು ಚುನಾವಣೆ ಸೋತ್ಕೊಂಡಿದ್ದೇನೆ, ನಾಲ್ಕು ಚುನಾವಣೆ ಗೆಲುವನ್ನು ಕಂಡಿದ್ದೇನೆ. ಹೋದ ಚುನಾವಣೆಯಲ್ಲಿ ಅಪಪ್ರಚಾರದ ಮೂಲಕ ನನಗೆ ಸೋಲು, ಯಾವ ಪರಮಾತ್ಮನ ಸಾವು ಒನ್ ಅವರ್ ದಲ್ಲಿ ಆಯ್ತು, ಆ ಒನ್ ಅವರ್ ಸಾವನ್ನ ಭಾರತೀಯ ಜನತಾ ಪಾರ್ಟಿ ಅನಂತಕುಮಾರ್ ಹೆಗಡೆ ಮತ್ತು ಶೋಭಾ ಕರಂದ್ಲಾಜೆ ಇದು ಕೊಲೆ ಕಾಂಗ್ರೆಸ್ ಅನ್ನು ಸಾಯಿಸುತ್ತನ್ನುವ ರೀತಿಯಲ್ಲಿ ಬಿಂಬಿಸಿ ಪ್ರತಿಭಟನೆ ಮಾಡು ಪ್ರತಿಭಟನೆ ಮಾಡತಕ್ಕಂತ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಆ ತಂದೆ ತಾಯಿಯನ್ನ ಶಿರೂರಿಂದ ಗಂಗೂಳಿಯವರಿಗೆ ಮೆರವಣಿಗೆ ಮೂಲಕ ತಕೊಂಡೋಗಿ ಕಣ್ಣೀರ್ ಹಾಕ್ತಕ್ಕಂತ ಕೆಲಸ ಮಾಡಿದ್ರು. ಆವತ್ತು ಚುನಾವಣೆ ಅಪಪ್ರಚಾರದ ಸೋಲು ಮಾಡಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅದನ್ನ ಸಿಬಿಐ ತನಿಖೆ ಕೊಟ್ಟು ಸಿಬಿಐ ತನಿಖೆಯಾಗಿ ಇವತ್ತು ಹೊನ್ನವರ ಕೋರ್ಟ್ಗೆ ಸಬ್ಮಿಟ್ ಮಾಡಿದರೆ ಅದು ಕೊಲೆ ಅಲ್ಲ, ಆಕಸ್ಮಿಕ ಕೆರೆ ಬಿದ್ದು ಸತ್ತೋಗಿದೆ ಸತ್ತೋದನ್ನುವ ರಿಪೋರ್ಟ್ ಅನ್ನ ಕೋರ್ಟ್ಗೆ ಕೊಡ್ತಾರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿಯರು ಪ್ರತಿ ಬಾರಿ ಇಂತಹ ಸುಳ್ಳು ಕಥೆಯನ್ನ ಸೃಷ್ಟಿ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಬಿಂಬಿಸತಕ್ಕಂತ ಕೆಲಸವನ್ನ ಮಾಡಿ ಕಾಂಗ್ರೆಸ್ ಅನ್ನ ಸೋಲ್ತಕ್ಕಂತ ಕೆಲಸ ಮಾಡಿದರೆ ಇನ್ನು ಬಿಟ್ರೆ ಅವರು ಒಂದೇ ಒಂದು ಸತ್ಯ ಹೇಳುವಂತ ಪ್ರವೃತ್ತಿ ಭಾರತೀಯ ಜನತಾ ಪಾರ್ಟಿ ಇಲ್ಲ ಅನ್ನೋದನ್ನ ಈ ಒಂದು ಅಪಪ್ರಚಾರದ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ವಿಧ ಇವತ್ತು ಹೇಳ್ತಾರೆ, ಬಹಳ ಉದಯ ಕಾಣಿಗಿನ ಎಡಮಗಲಿ ಕೊಲೆ ಆಗತ್ತೆ. ನಮ್ಮ ಸಾಹೇಬರು ಡಿ ಕೆ ಸಾಹೇಬರು ಬೆಂಗಳೂರಿಂದ ಬಂದು ಆ ಮಹಿಳೆ ಮನೆಗೆ ಹೋಗಿ ಶಾಂತನ ಹೇಳ್ತಕ್ಕಂತ ಕೆಲಸವನ್ನು ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಒಂದು ಕಾಲ ಲಕ್ಷ ಹಣ ಕೊಡು ಸಹಾಯ ಮಾಡ್ತಕ್ಕಂತ ಕೆಲಸ ಆಗ್ತದೆ. ಆದ್ರೆ ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಯಾವುದೇ ಲೋಕಸಭಾ ಸದಸ್ಯರಾಗ್ಲಿ ಯಾರು ಅವರು ಮನೆಗೆ ಹೋಗದೆ ಒಂದು ಸಾಂತ್ವನ ಹೇಳಲಿಕ್ಕೆ ಹೋಗಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಪಂಚಾಯತ್ ಅಧ್ಯಕ್ಷರೇ ಕೊಲೆ ಮಾಡ್ತಕ್ಕಂತ ಕೆಲಸವನ್ನು ಮಾಡಿದ್ರು. ಬಹುಶಃ ಇವತ್ತು ಭಾರತೀಯ ಜನತಾ ಪಾರ್ಟಿ ತಾರತಮ್ಯ ಮಾಡ್ತಕ್ಕಂಥದಕ್ಕೆ ಎತ್ತಿ ಹೇಳಬೇಕಾಗುತ್ತೆ.
ನೀವು ಭಾಷ್ಯ ಮಡಿವಾಳ ಶಿವಮೊಗ್ಗದಲ್ಲಿ ಸಾಯಿದ್ರೆ ಅವ್ರಿಗೆ 25 ಲಕ್ಷವನ್ನು ಹಣ ಕೊಡ್ತೀರಿ. ಪ್ರವೀಣ್ ನೆಟ್ಟೂರ್ ಮಂಗಳೂರಲ್ಲಿ ಸತ್ತರೆ ಅವನಿಗೆ 25 ಲಕ್ಷ ಕೊಡ್ತೀರಿ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನ ತಾವೇ ಕೊಲೆ ಮಾಡಿ ಆ ಮಹಿಳೆ ವಿಧವೆ ಮಹಿಳೆಗೆ ಇವತ್ತು ಯಾವುದೇ ರೀತಿಯ ಪರಿಹಾರ ಕೊಡದಂತ ಒಂದು ಪಕ್ಷ ಇದೆ, ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಅವ್ರು ಉತ್ತರ ಕೊಡ್ಬೇಕಾಗತ್ತೆ. ಇವತ್ತು ಬಾಬು ಶೆಟ್ಟರು ಭಾಷಣದಲ್ಲಿ ಹೇಳಿದ್ರು, ನಾನು 32 ವರ್ಷ ಆ ಪಕ್ಷದಲ್ಲಿ ದುಡಿದಿದ್ದೆ ಅನ್ನೋದು ಮಾತು. ಇವತ್ತು ತಾವು ಆರ್ ಎಸ್ ಎಸ್ ಬಗ್ಗೆ ನಮ್ಮನ್ನು ಎರಡು ಮಾತಾಡ್ಬೇಕಾಗ್ತದೆ. ಬಾಬು ಶೆಟ್ಟರೆ, ನಿಮ್ ಪಕ್ಷದಲ್ಲಿ 12 ಜನ ಹೋಗಿ ಕೆಲಸ ಮಾಡಿ ದೇವ್ರು ಇದ್ದ ಅಂತ ಹೇಳಿದ್ರು. ನೀವು 38 ವರ್ಷ ನಮ್ಮನ್ನು ಸೋಲ್ಸಕ್ಕೂ ನೀವು ಕೆಲಸ ಮಾಡಿದ್ರಿ, ಲೋಕಸಭಾ ಸದಸ್ಯರನ್ನು ಮಾಡ್ಲಿಕ್ಕೆ ಕೆಲಸ ಮಾಡಿದ್ರಿ, ಹೌದಲ್ವಾ? ನಿಮ್ಗೆ ಹೇಳಿದ್ರು ನೀವು ಕೆಲಸ ಮಾಡಿ ಹೋಗಿ ಟಿಕೆಟ್ ಕೊಡ್ತೇ ಅಂತ ಹೇಳಿದ್ರು. ಆ ಪಾಪ ಗೋವಿಂದ ಬಾಬು ಪೂಜಾರಿ 40 ಕ್ಯಾಂಟೀನ್ ನಡ್ಸ್ಕೊಂಡಿದ್ರು, ಆರಾಮಾಗಿ ನಿದ್ರೆ ಮಾಡ್ತಾ ಇದ್ರು. ಅವನಿಗೊಬ್ರು ಹೋಗಿ ಹೇಳಿದ್ರು ನೀವು ಕೆಲಸ ಮಾಡಿ ಹೋಗಿ, ನಾನ್ ಮತ್ತೆ ನೋಡ್ತೇನೆ ದೇವ್ರಿದ್ದ. ಪಾಪ ನಿತಿನ್ ನಾರಾಯಣ್ ಅಂತ ಯಡಿಯೂರಪ್ಪನ ಒಟ್ಟಿಗಿರೋದು, ಆ ನಿತಿನ್ ನಾರಾಯಣಗೆ ಹೇಳಿದ್ರು ನೀನು ಬೈಂದೂರು ಕ್ಷೇತ್ರ ಹೋಗಿ ಕೆಲಸ ಮಾಡು, ದೇವ್ರಿದ್ದ. ಅವರು ಗಾಡಿ ತಕೊಂಡು ಇಡೀ ಊರು ತಿರುಗಿದ್ದೇ ತಿರುಗಿದ್ರು. ಮತ್ತೆ ಈಗ 12 ಜನ, 12 ಜನಕ್ಕೆ ಹೇಳಿದ್ರು. ನಾನು ಹೇಳಿಸಿದ್ದೆ ಸುಕುಮಾರ್ ಶೆಟ್ಟರು, ನಾನು ಎಲ್ಲಿ ಕಾರ್ಯಕ್ರಮ ಹೋಗ್ತೆ ಅಲ್ಲಿ ಬಂದ ಕಾರ್ಯಕ್ರಮಕ್ಕೆ, ಯಾವ ಮದುವೆಗೆ ಹೋಗ್ಲಿ ಸುಕುಮಾರ್ ಶೆಟ್ಟರು ನನ್ನ ಎದುರು ಕ್ಯಾಂಡಿಡೇಟ್ ಅವರೇ ಹಾಕ್ತಾರೆ, ಬಾಬು ಎದುರು ಕ್ಯಾಂಡಿಡೇಟ್ ಹಾಕ್ತಂತಾರೆ. ನನಗೆ 1 ವರ್ಷ ಹಿಂದೆ ಈಗ ನಾ ಗಂಟೆ ಒಳಗೆ ಬಾಂಬೆಲಿ ಒಬ್ಬರು ವಕೀಲರ ಮೀಟ್ ಆಗ್ತಾರೆ. ಬಾಬು ಎಗಡೆ ಇವತ್ತು ಹೇಳ್ತೀನಿ, ನಮ್ಗೆ ಬಾಂಬೆಲಲ್ಲಿ ಒಬ್ಬ ವಕೀಲರನ್ನ ಮೀಟ್ ಆಗ್ತಾರೆ, ಬಿಲ್ ಒಬ್ಬ ವಕೀಲರು, ಹೈಕೋರ್ಟ್ ವಕೀಲರು. ಅವ್ರ ಹತ್ರ ಹೋಗಿ ನಾನು ಮುಂದಿನ ಕ್ಯಾಂಡಿಡೇಟು ತಾವು ತಮ್ಮ ಅಣ್ಣ ಇದ್ರಲ್ಲ ಅವ್ರಿಗೆ ಸ್ವಲ್ಪ ಹೇಳ್ಬೇಕಂತ ಅವ್ರ ಅಣ್ಣಿಗೆ ಫೋನ್ ಮಾಡಿ ಹೇಳಿದ್ರು. ನಾನು ನಮ್ಮ ಅಣ್ಣಿಗೆ ನಾ ಹೇಳಲಿಕ್ಕೆ ಆಗೋದಿಲ್ಲ ಗಂಟಿಹೊಳಿ ಅವರೇ, ನನ್ನ ಅಣ್ಣ ಕಾಂಗ್ರೆಸ್ ಹುಟ್ಟು ಕಾಂಗ್ರೆಸ್ ಅವನೇ, ನಾ ಹೇಳುವುದಿಲ್ಲ, ಅವನು ನನ್ನ ಅಣ್ಣ, ನೀವು ಬೇರೆ ಕಡೆ ಏನಾದ್ರು ಹೋಗಿ ಮಾಡಿ ಅನ್ನೋ ಮಾತನ್ನ ಆವತ್ತು ಹೇಳಿದ್ದಾರೆ. ಬಾಬು ಶೆಟ್ಟರೆ ಬೇಕಾದ್ರೆ ಸಾಕ್ಷಿ ಸಮೇತ ಕೊಡ್ತೇನೆ. ಆ ವಕೀಲರು ಇವತ್ತು ಮುಂಬೈ ಹೈಕೋರ್ಟ್ ವೃತ್ತಿ ಮಾಡ್ತಾರೆ, ಅನಟ್ಟಿಯಲ್ಲಿ ಅವ್ರ ಮನೆ. ಅವ್ರು ಹೇಳಿದ 1 ವರ್ಷದ ಹಿಂದೆ ನನಗೆ ಫೋನ್ ಮಾಡಿ ಹೇಳಿದ್ರೆ ನಿಮ್ಮ ಎದುರೆ ಗಂಟಿ ಒಳಗೆ ಕ್ಯಾಂಡಿಡೇಟ್ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ನಿಮ್ಗೆಲ್ಲ ಏನ್ ಹೇಳಿದ್ರು, ನೀವು ಬೆಳ್ಳೆ ತಿನ್ನಿ ಆರಾಮ್ ಕೆಲಸ ಮಾಡಿ ನಾಳೆ 1 ವರ್ಷ ಬಿಟ್ಟು ಒಂದು ಕ್ಯಾಂಡಿಡೇಟ್ ಕೊಡ್ತೇನೆ. ಆರ್ ಎಸ್ ಎಸ್ ನ ಒಂದು ಕುತಂತ್ರ ಇವತ್ತು ಬೆಳಕಿಗೆ ಬಂದಿದೆ. ಆದ್ರಿಂದ ತಮ್ಗೆ ಹೇಳುದು ಇದು ಭಾರತೀಯ ಜನತಾ ಪಾರ್ಟಿ ಗುಣ. ಆದ್ರೆ ಗೋಪಾಲ್ ಪೂಜೆ ಕಾಲ್ ಮುರಿದೋಗಿದೆ ಬಾಬು ಶೆಟ್ಟರೆ, 10 ತಿಂಗಳಾಗಿದೆ. ಇವತ್ತು ಡಿ ಕೆ ಸಾಹೇಬ್ರು ಅವ್ರ ಅಧ್ಯಕ್ಷರಾದ್ಮೇಲೆ ಕಾಲ್ ತುಂಡಾಗಿ ಏನಾದ್ರೂ ಸಹ ಧೈರ್ಯ ತಕ್ಕೋ, ನೀನು ಚುನಾವಣೆ ಕೆಲಸ ಮಾಡಂತ 1 ವರ್ಷ ಹಿಂದೆ ನನಗೆ ಧೈರ್ಯ ಕೊಟ್ಟು ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದೆ ಅದು ಡಿ ಕೆ ಶಿವಕುಮಾರ್ ಸಾಹೇಬ್. ಇದು ಕಾಂಗ್ರೆಸ್ನ ಸಂಸ್ಕೃತಿ, ಒಬ್ಬನ ಯೂಸ್ ಮಾಡಿ ಕಸ ಬುಟ್ಟಿಗೆ ಬಿಸಾಕ್ತಕ್ಕಂತ ಕೆಲಸ ಕಾಂಗ್ರೆಸ್ ಎಂದೂ ಮಾಡುವುದಿಲ್ಲ. ಕಾಂಗ್ರೆಸ್ ಅವನ ಪಕ್ಷದಲ್ಲಿ ದುಡ್ತಿದ್ರೆ ಅವನಿಗೆ ಗೌರವವನ್ನು ಕೊಡ್ತಕ್ಕಂತ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ ಅನ್ನೋ ಮಾತನ್ನು ಹೇಳಿ ತಮ್ಗೆ ಗೊತ್ತಿದೆ. ಇವತ್ತು ಮೀನುಗಾರರ ಸಮಸ್ಯೆ ಭಾರತೀಯ ಜನತಾ ಪಾರ್ಟಿಯವರು ತಿಂಗಳಿಗೆ 300 ಲೀಟರ್ ಸಿಮೆಂಟ್ ಹಾಕಿ ಕೊಡ್ತೇವೆ ಅಂತ ಹೇಳಿದ್ರು. ಆದ್ರೆ 670 ಸಿಮೆಂಟ್ ಲೀಟರ್ ಕೊಟ್ಟಿದ್ದಾರೆ, 3000 ಬದಲಿಗೆ ಬರೀ 670 ಸಿಮೆಂಟ್ ಕೊಟ್ಟಿದ್ದಾರೆ. ಆದ್ರೆ ಇನ್ನೂ ಸಹ ಅವ್ರು ಕೊಡ್ಲಿಕ್ಕೆ ಹೋಗಿಲ್ಲ. ಅದು ಮರವಂತಿ ಬಂದ್ರೆ 4 ಬಜೆಟ್ ಆಯ್ತು, 4 ಬಜೆಟ್ ಅಲ್ಲಿ ಇಡುದು ಮಾಡ್ತೇವೆ. ಈಗ ಚುನಾವಣೆ ಘೋಷ ಆಗಿದೆ, ಬಂದರೆ ಏನು ಅಂತ ಗೊತ್ತಿಲ್ಲ. ಅದೇನಾದ್ರು ಕಾಂಗ್ರೆಸ್ ಇಂದನೇ ತಾಪು ಆಗ್ತದೆ. ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದ ಮೂಲಕ ಮರವಂತೆಯಲ್ಲಿ, ಗಂಗೊಳ್ಳಿಯಲ್ಲಿ ಮತ್ತೆ ಬೇರೆ ಉಳಿದ ಬಂದರುಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಇವತ್ತು ಈ ಜನಸಾಗರ ಬಂದಿದ್ದಕ್ಕೆ ಬಹುಶಃ ನಾನು ಕಷ್ಟದಲ್ಲಿ ಇದ್ದಂತ ತಮ್ಗೆಲ್ಲ ಗೊತ್ತಿದೆ. ಕಷ್ಟ ಇದ್ರೂ ಸಹ ಈ ಚುನಾವಣೆಯಲ್ಲಿ ನಾನು ಅಧಿಕಾರ ಇಲ್ದಿದ್ದಾಗ ಇಷ್ಟು ಜನ ಬರಲಿಲ್ಲ. ಅಧಿಕಾರ ಇಲ್ದಿದ್ದಾಗ ತಾವೇನು ಇಷ್ಟು ಜನ ಬಂದು ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ರಿ, ಅದಕ್ಕೆ ತಮ್ಗೆ ವಿಶೇಷವಾಗಿ ಹೇಳಿ
ಬಾಬು ಹೆಗ್ಡೆರು, ಶಂಕರ್ ಪೂಜಾರು, ವೆಂಕಣ್ಣರು, ಸದಾಶಿವ ದತ್ತಿಗಿರಿ ಸಾಹೇಬರು, ಸದಾಶಿವ ಪಡುವರು ಮತ್ತು ವಣಸೆ ಭಾಗದಿಂದ ಎಲ್ಲ ಅವ್ರ ಜೊತೆ ಬಂದ ಎಲ್ಲ ಕಾರ್ಯಕರ್ತರ ಬಂಧುಗಳಿಗೆ ನಾನು ನಿಮ್ಮನ್ನ ನೀವು ಏನೇ ಹೇಳಿ ನಿಮ್ಮನ್ನ ವಿಶ್ವಾಸ ತಕ್ಕೊಂಡು ಹೋಗ್ತೇವೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದೊಂದು ಸಮುದ್ರ ಇದ್ದಾಗೆ ಯಾರು ಬಂದ್ರು ಅದರಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರನ್ನ ಗುರುತಿಸುವಂತ ಕೆಲಸವನ್ನ ನನ್ನ ರಾಜಕೀಯ ಮಾಡಿದೆ ಅನ್ನುವ ಮಾತನ್ನ ಹೇಳಿ ತಮ್ಗೆಲ್ಲ ಶುಭ ಕೋರಿ ಅವ್ರ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್ ಕರ್ನಾಟಕ. ಕಾಂಗ್ರೆಸ್ ಮುಖಂಡರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಹಾಗೆಯೇ ಇಂದು